ನಮ್ಮ ಬಹಳ ಸವಾಲು ಇದೆ. ಪ್ರತಿ ಜಿಲ್ಲೆಗೆ ಒಂದು ಗೋಶಾಲಾ ಮಂಜೂರು ಮಾಡಲಕ್ಕೆ ಮಂಜೂರು ಸಿಕ್ಕಿದೆ. ಶೀಘ್ರದಲ್ಲಿ ಪ್ರತಿ ಜಿಲ್ಲೆಗೆ ಗೋಶಾಲಾ ಸ್ಥಾಪನೆ ಮಾಡಬೇಕು. ಗೋಹತ್ಯೆ ನಿಷೇಧ ಕಾನೂನನ್ನು ನಾನು ಜಾರಿ ಮಾಡಿದ್ದೀನಿ, ಬಿಗಿವಾಗಿ ಇಂಪ್ಲಿಮೆಂಟ್ ಆಗಬೇಕು. ಪ್ರಾಣಿ ಸಾಕಾಣಿಕೆ ಕೇಂದ್ರ ದೇಶದಲ್ಲಿ ಫಸ್ಟ್ ಟೈಮ್ಗೆ ನಾನು ಜಾರಿಗೆ ತಂದಿದ್ದೀವಿ. ನಮ್ಮದು ಸಂಕಲ್ಪ ಉದ್ದೇಶ ಇದೆ, ನಮ್ಮ ಗೋಮಾತಾ ಕಸಾಯಿಖಾನೆ ಹೋಗಬಾರ್ದು, ರಕ್ಷಣೆ ಆಗಬೇಕು. ಅದಕ್ಕಾಗಿ ನಾನು ಕೆಲಸ ಮಾಡ್ತಾ ಇದ್ದೀವಿ. ನಾನು ಹ್ಯಾಪಿ ಇದ್ದೀನಿ ಎಲ್ಲ ನಮ್ಮ ರಾಜ್ಯ ನಾಯಕರಿಗೆ, ರಾಷ್ಟ್ರ ನಾಯಕರಿಗೆ, ಮುಖ್ಯಮಂತ್ರಿಗೆ, ಮಾಜಿ ಮುಖ್ಯಮಂತ್ರಿಗೆ ಧನ್ಯವಾದ ತಿಳಿಸ್ತೀನಿ. ಯಾಕಂದರೆ ವಾಪಸ್ ನಮ್ಮದು ಗೋಮಾತಾ ಕಥೆ ಸಿಕ್ಕಿದೆ. ಕೇಳಿ, ಪೇಪರ್ ಸಮಿತಿ ಎಲ್ಲ ತಮ್ಮ ಟಿ ವಿನಲ್ಲಿ ಬರ್ತಾ ಇದೆ ಎಷ್ಟು ಕೇಸ್ ಆಗಿದೆ. ಬೇರೆಯವರು ಪಿ ಎಲ್ ಹೋಗಿದ್ದಾರೆ, ಕೋರ್ಟ್ನಲ್ಲಿ ಕೇಸ್ ಇದೆ. ನಾನು ಎಲ್ಲ ರೂಲ್ಸ್ ಮಾಡ್ತಾ ಇದ್ದೀವಿ. ರೂಲ್ಸ್ ಮಾಡಿದ್ರೆ ಎರಡು ಮೂರು ಕೇಸ್ ಆಗಿದ್ರೆ ಯಾರೂ ಡೈರಿಂಗ್ ಮಾಡಲ್ಲ.